ಅಂಗವಿಕಲೆಯ ಜಾದುವಿನ ವೀಲ್ ಚೇರ್. ಒಂದ್ ಹಳ್ಳಿನಲ್ಲಿ ದುಷ್ಯಂತ್ ತನ್ನ 5 ವರ್ಷದ ಮಗಳ ಜೊತೆ ವಾಸ ಮಾಡ್ತಾ ಇದ್ದ. ಸ್ವಲ್ಪ ದಿನಗಳ ಹಿಂದೆ ದುಷ್ಯಂತ್ನ ಹೆಂಡತಿ ಕ್ಯಾನ್ಸರ್ ಇಂದ ಸತ್ ಹೋಗಿದ್ಲು. ದುಷ್ಯಂತ್ ಹಳ್ಳಿ ಪಕ್ಕದಲ್ಲೇ ಇದ್ದಂತ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದ. ಮನೆ ಕೆಲ್ಸ, ಅಡ್ಗೆ ಮತ್ತೆ ಕಮಲಾನೂ ಕೂಡ ದುಷ್ಯಂತೇ ನೋಡ್ಕೋತಾ ಇದ್ದ. ಇವತ್ತು ಬೆಳಿಗ್ಗೆ ದುಷ್ಯಂತ್ ತನ್ಗೋಸ್ಕರ ಅಡ್ಗೆ ಮಾಡ್ಕೊಂಡ ಮತ್ತೆ ತನ್ನ ಮಗಳಿಗೋಸ್ಕರನೂ ಅಡ್ಗೆ ಮಾಡಿ ಇಟ್ಟಿದ್ದ. ಕಮಲಾ ಮಗು, ನಾನು ಕೆಲ್ಸಕ್ ಹೋಗ್ತಾ ಇದ್ದೀನಿ, ನೀನು ಸ್ಕೂಲ್ಗೆ ಹೋಗ್ಬೇಕು, ಆಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ನಿನ್ಗೆ ಇಷ್ಟವಾಗಿರೋ ಸಾಂಬಾರ್ ಮಾಡಿದೀನಿ. ಅಪ್ಪ, ಸ್ಕೂಲ್ಗೆ ಹೋಗೋದು ನನ್ಗೆ ಇಷ್ಟನೇ ಇಲ್ಲ, ನೀವು ನನ್ನನ್ನ ನಿಮ್ ಜೊತೆ ಕೆಲ್ಸಕ್ ಕರ್ಕೊಂಡು ಹೋಗಿ. ಏ ಸುಮ್ನೆ ರುಚಿ, ನೀನು ಕೆಲ್ಸಕ್ ಹೋಗೋ ಮಾತ್ ಮಾತಾಡ್ಬಾರ್ದು. ನಿನ್ನ ಚೆನ್ನಾಗ್ ಓದ್ಸಿ ಟೀಚರ್ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ, ನನಗ್ ಲೇಟ್ ಆಗ್ತಿದೆ. ದುಷ್ಯಂತ್ ಸೈಕಲ್ ಅನ್ನ ತಗೊಂಡು ಕೆಲ್ಸಕ್ ಹೋಗಕ್ಕೆ ಅಂತ ಹೊರಡ್ತಾನೆ. ಮತ್ತೆ ಕಮಲಾ ತನ್ನ ತಂದೆನ ನೋಡೋದಿಕ್ಕೆ ಅಂತ ಮೆಟ್ಲು ಹತ್ಕೊಂಡು ಮೇಲ್ ಓಡೋಗ್ತಾ ಇರ್ತಾಳೆ. ಆದ್ರೆ ದುಷ್ಯಂತ್ನ ಮನೆ ತುಂಬಾ ಹಳೇದಾಗಿತ್ತು, ಹಾಗಾಗಿ ಮಹಡಿ ಮುರ್ದ್ ಹೋಗತ್ತೆ. ಕಮಲಾ, ದುಷ್ಯಂತ್ ಓಡ್ ಹೋಗಿ ಮಗಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಸಿಟಿನಲ್ಲಿರುವಂತ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ತಾನೆ. ಹಾಸ್ಪಿಟಲ್ನಲ್ಲಿ ದುಷ್ಯಂತ್ ಆಪರೇಷನ್ ಥಿಯೇಟರ್ ಹೊರಗಡೆ ಕೂತ್ಕೊಂಡು ಕಮಲಾ ಬಗ್ಗೆ ಯಾವ್ದಾದ್ರೂ ಸುದ್ದಿ ಬರತ್ತಾ ಅಂತ ಕಾಯ್ತಾ ಇರ್ತಾನೆ. ಆಗ ಡಾಕ್ಟರ್ ಹೊರಗಡೆ ಬರ್ತಾರೆ. ಮಿಸ್ಟರ್ ದುಷ್ಯಂತ್, ನಿಮ್ಮ ಮಗಳು ಕಮಲಾ ಇನ್ ಮುಂದೆ ನಡೆಯಕ್ಕಾಗಲ್ಲ. ಇಲ್ಲ ಇಲ್ಲ, ಈ ತರ ಆಗ್ಬಾರ್ದು ಡಾಕ್ಟರ್ ಸರ್. ನಾನು ನನ್ನ ಮಗಳನ್ನ ಟೀಚರ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅವಳಿಗೆ ಈ ತರ ಅನ್ಯಾಯ ಆಗ್ಬಾರ್ದು. ಸಮಾಧಾನ ಮಾಡ್ಕೊಳ್ಳಿ ದುಷ್ಯಂತ್, ನಿಮ್ಮ ಮಗಳು ಕಾಲಿಂದ ಓಡಾಡೋದಕ್ಕಾಗಲ್ಲ, ಆದ್ರೆ ನೀವು ಅವಳಿಗೆ ವೀಲ್ ಚೇರ್ ಕೊಡಿಸ್ಬೋದು, ಅದರಿಂದ ಅವಳು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಆರಾಮಾಗಿ ಹೋಗ್ಬೋದು. ನಾನೊಬ್ಬ ಬಡವ, ನಾನೊಬ್ಬ ಬಡ ಅಪ್ಪ, ಆದ್ರೆ ಹೇಗಾದ್ರೂ ಮಾಡಿ ನನ್ನ ಮಗಳಿಗೊಂದು ವೀಲ್ ಚೇರ್ ಕೊಡಿಸೇ ಕೊಡಿಸ್ತೀನಿ. ನಿನ್ನ ಮಗಳ ಚಿಕಿತ್ಸೆ ಅಂತೂ ಸರ್ಕಾರದ ಕಡೆಯಿಂದ ನಡೆಯುತ್ತೆ, ಆದ್ರೆ ವೀಲ್ ಚೇರ್ ನೀವೇ ತಗೋಬೇಕಾಗುತ್ತೆ. ಡಾಕ್ಟರ್ ಸರ್, ಅದು ಎಷ್ಟಾಗುತ್ತೆ? ಸುಮಾರು 3,000 ಇರ್ಬೋದು. ಏನು, ಏನಾಯ್ತು? ನನ್ನಿಂದ ಅಷ್ಟೊಂದು ಹಣ ಈಗ ಕೊಡಕ್ಕಾಗಲ್ಲ. ಪರವಾಗಿಲ್ಲ, ನಿನ್ನ ಹತ್ರ ಯಾವಾಗ ಹಣ ಇದೆಯೋ ಅವಾಗ್ಲೇ ವೀಲ್ ಚೇರ್ ಅನ್ನ ತಗೋ, ಅಲ್ಲಿವರೆಗೂ ಕಮಲಾನ ನೀನೇ ಓಡಾಡಿಸ್ತಿರು. ದುಷ್ಯಂತ್ ಕಮಲಾನ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾನೆ. ದುಷ್ಯಂತ್ ಕಳೆದ ಕೆಲವು ದಿನಗಳಿಂದ ಕೆಲ್ಸಕ್ ಹೋಗಿರೋದಿಲ್ಲ. ಕಮಲಾ ಪುಟ್ಟಿ, ನಮ್ಮ ಹತ್ರ ಈಗ ಊಟಕ್ಕೆ ಕಡಿಮೆ ದುಡ್ಡಿದೆ. ಅಪ್ಪ ಅಪ್ಪ, ಈಗ ನೀವು ಕೆಲ್ಸಕ್ ಹೋಗಿ. ಆದ್ರೆ ಪುಟ್ಟಿ, ನಾನ್ ನಿನ್ನ ಒಬ್ಬಳನೆ ಬಿಟ್ಟು ಹೇಗ್ ಹೋಗ್ಲಿ? ನಿನ್ನ ನೋಡ್ಕೋಬೇಕು, ನಾನು ನಿನಗೋಸ್ಕರ ವೀಲ್ ಚೇರ್ ಅನ್ನು ತರಬೇಕು, ಇದಕ್ಕಾಗಿ ನಾನು ಕೆಲ್ಸಕ್ ಹೋಗ್ಲೇಬೇಕು. ಅಪ್ಪ, ನೀವ್ ನನ್ನನ್ನು ಕೆಲ್ಸಕ್ ಕರ್ಕೊಂಡು ಹೋಗಿ, ನಾನು ಅಲ್ಲೇ ಒಂದ್ ಕಡೆ ಕೂತಿರ್ತೀನಿ, ಮತ್ತೆ ನೀವು ಕೆಲ್ಸ ಮಾಡ್ತಾ ಇರಿ. ಸರಿಯಾದ ಉಪಾಯ, ನಾನು ಬೇಗನೆ ಅಡಿಗೆ ಮಾಡ್ತೀನಿ, ಆಮೇಲೆ ನನ್ನ ಮಗಳನ್ನ ನನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಆಮೇಲೆ ಸುತ್ತಾಡಿಸ್ತೀನಿ. ದುಷ್ಯಂತ್ ಆ ಕೂಡ್ಲೆ ಅಡಿಗೆ ಮಾಡಿ ಮುಗಿಸ್ತಾನೆ. ಮತ್ತೆ ಲಂಚ್ ಅನ್ನ ಪ್ಯಾಕ್ ಮಾಡ್ಕೊಂಡು ತನ್ನ ಮಗಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಫ್ಯಾಕ್ಟ್ರಿ ಕಡೆ ಕೆಲ್ಸಕ್ಕೆ ಅಂತ ಹೊರಡ್ತಾನೆ. ಅಪ್ಪ, ಇನ್ಯಾವತ್ತು ನಾನ್ ನಡಿಯಕ್ ಆಗಲ್ವಾ? ನೀನ್ ಚಿಂತೆ ಮಾಡ್ಬೇಡ ಪುಟ್ಟ, ನಾನು ಆದಷ್ಟು ಬೇಗ ದುಡ್ದು ನಿನ್ಗಾಗಿ ಒಂದು ವೀಲ್ ಚೇರ್ ತರ್ತೀನಿ. ಸರಿ ಅಪ್ಪ, ನಾನು ಕೂಡ ಪಕ್ಷಿ ತರ ಹಾರ್ತೀನಿ. ಆ ಪುಟ್ಟ, ನಿನ್ಗಾಗಿ ನಾನು ವೀಲ್ ಚೇರ್ ತರ್ತೀನಿ. ಇಬ್ರು ಮಾತಾಡ್ತಾ ಮಾತಾಡ್ತಾ ಫ್ಯಾಕ್ಟ್ರಿಗೆ ಹೋಗಿ ತಲುಪ್ತಾರೆ. ಫ್ಯಾಕ್ಟ್ರಿನಲ್ಲಿ ದುಷ್ಯಂತ್ ಕಮಲಾನ ಒಂದು ಮೂಲೆನಲ್ಲಿ ಕೂರ್ಸಿ ಕೆಲ್ಸ ಮಾಡೋಕೆ ಶುರು ಮಾಡ್ತಾನೆ. ಅವ್ರನ್ನ ಎಲ್ರೂ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಪ್ರತಿದಿನ ದುಷ್ಯಂತ್ ಮತ್ತೆ ಕಮಲಾ ಹೀಗೆ ಮಾಡ್ತಿರ್ತಾರೆ. ಮತ್ತೆ ಒಂದು ದಿನ ಕಂಪನಿಯ ಸೂಪರ್ವೈಸರ್ ದುಷ್ಯಂತ್ ಹತ್ರ ಬರ್ತಾರೆ. ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ನಿನ್ ಕೆಲ್ಸದಲ್ಲಿ ನಿನ್ಗೆ ಮನ್ಸಿಲ್ಲ. ಸರ್, ಅದೇ ನನ್ ಮಗಳಿದ್ದಾಳಲ್ಲ. ಸಾಕ್ ಸಾಕ್ ಸಾಕು, ನನಗೆಲ್ಲ ಗೊತ್ತು. ಆದ್ರೆ ಈಗ ಒಂದ್ ಮಾತ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಕೆಲ್ಸ ಮಾಡ್ಬೇಕು ಅಂದ್ರೆ ಸರಿಯಾಗಿ ಮಾಡು, ಇಲ್ಲ ಅಂದ್ರೆ ಹೋಗ್ಬೋದ್ ನೀನು. ನಾನು ಕೆಲ್ಸ ಮಾಡ್ತಾ ಇದ್ದೀನಿ ಸರ್. ಆದ್ರೆ ನಿನ್ ಗಮನ ನಿನ್ ಮಗಳ ಮೇಲೆ ಇರುತ್ತೆ, ನಾಳೆಯಿಂದ ನಿನ್ ಮಗಳನ್ನ ಇಲ್ಲಿ ಕರ್ಕೊಂಡ್ ಬರ್ಬಾರ್ದು, ಇಲ್ಲ ಅಂದ್ರೆ ನೀನೇ ಬರ್ಬೇಡ ಇಲ್ಲಿಗೆ. ಹಾಗ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ದುಷ್ಯಂತ್ ಬೇಜಾರ್ ಮಾಡ್ಕೊಂಡು ಅಲ್ಲೇ ನೆಲದ ಮೇಲೆ ಕೂತ್ಕೋತಾನೆ. ಒಂದ್ ವೇಳೆ ಕಮಲಾನ ಮನೇಲಿ ಬಿಟ್ಟು ಬಂದ್ರೆ ಅವಳನ್ನ ಯಾರು ನೋಡ್ಕೊಳ್ಳೋರು? ಒಂದ್ ವೇಳೆ ಜೊತೆಲ್ ಕರ್ಕೊಂಬಂದ್ರೆ ಕೆಲ್ಸ ಮಾಡೋದಕ್ಕಾಗಲ್ಲ. ಒಂದ್ ವೇಳೆ ಕೆಲ್ಸ ಮಾಡಿಲ್ಲ ಅಂದ್ರೆ ಕಮಲಾಗೆ ವೀಲ್ ಚೇರು ಯಾವಾಗ್ಲೂ ಕೊಡ್ಸಕ್ಕಾಗಲ್ಲ. ದುಷ್ಯಂತ್ ನಡೆದಂತ ಎಲ್ಲ ಸಂಗತಿನ ಕಮಲಾಗ್ ಹೇಳ್ತಾನೆ. ಅಪ್ಪ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ನನ್ನ ಹೊರಗಡೆ ಆ ಮರದ ಕೆಳಗಡೆನೆ ಬಿಡಿ, ನಾನಲ್ಲೇ ಇರ್ತೀನಿ.
ದುಷ್ಯಂತ್ ಆ ಮಾತನ್ನ ಒಪ್ಕೋತಾನೆ ಮತ್ತೆ ಸಂಜೆ ಅವರಿಬ್ರು ವಾಪಸ್ ಮನೆಗೆ ಹೋಗ್ತಾರೆ. ಮಾರನೇ ದಿನ ದುಷ್ಯಂತ್ ಕಮಲಾನ ಆ ಮರದ ಕೆಳಗಡೆ ಕೂರ್ಸಿ ಫ್ಯಾಕ್ಟರಿ ಒಳಗಡೆ ಹೊರಟೋಗ್ತಾನೆ ಮತ್ತೆ ಕಮಲಾಗೆ ಊಟ ಕೂಡ ಕೊಟ್ಟು ಹೋಗಿರ್ತಾನೆ. ಕಮಲಾ ಒಬ್ಳೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಮತ್ತ ಅವಳಿಗವಳೆ ಮಾತಾಡ್ಕೋತಿದ್ದಾಳೆ. ಅದೇ ಸಮಯಕ್ಕೆ ವಯಸ್ಸಾದ ಮುದುಕಿಯೊಬ್ಳು ಬಂದು ಅಲ್ಲಿ ಕೂತ್ಕೋತಾಳೆ. ಏನ್ ಮಾಡ್ತಿದ್ಯಾ ಮಗು? ನನ್ ಕಾಲ್ ಸರಿ ಇಲ್ಲ, ಅದಕ್ಕೆ ಹೊರಗಡೆ ಕೂತಿದ್ದೀನಿ. ಮತ್ತೆ ನಮ್ಮಪ್ಪ ಒಳಗಡೆ ಕೆಲ್ಸ ಮಾಡಕ್ಕೆ ಅಂತ ಹೋಗಿದ್ದಾರೆ, ಯಾಕಂದ್ರೆ ಅವರು ನನ್ಗೋಸ್ಕರ ವೀಲ್ ಚೇರ್ ತಂದ್ಕೊಡಕ್ಕೆ. ಇದ್ ಹೇಗಾಯ್ತು ಪುಟ್ಟ? ಕಮಲಾ ವಯಸ್ಸಾದ ಮುದುಕಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ನನಗ್ ತುಂಬಾ ಹಸ್ವಾಗ್ತಿದೆ ಮಗು, ಊಟ ಮಾಡೋದಿಕ್ಕೇನಾದ್ರೂ ಇದ್ಯಾ? ಹಾ, ನನ್ ಹತ್ರ ಈ ಬಾಕ್ಸ್ ಇದೆ, ನೀವ್ ಊಟ ಮಾಡಿ. ನಮ್ಮಪ್ಪ ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತಾರೆ. ನಿನ್ನ ಈ ಸ್ವಭಾವದಿಂದ ನನಗ್ ಖುಷಿ ಆಯ್ತಮ್ಮ. ನಾನ್ ನಿನ್ಗೇನೋ ಕೊಡ್ಬೇಕು ಅಂತಿದ್ದೀನಿ, ನಿನ್ ಕಣ್ಮುಚ್ಕೋ. ಕಮಲಾ ತನ್ನ ಕಣ್ಣನ್ನ ಮುಚ್ಕೋತಾಳೆ ಮತ್ತೆ ಆ ಅಜ್ಜಿ ಅವಳಿಗೋಸ್ಕರ ಒಂದು ಜಾದುವಿನ ವೀಲ್ ಚೇರ್ ಅನ್ನ ಪ್ರಕಟ ಮಾಡ್ತಾಳೆ. ಕಮಲಾ ಕಣ್ಬಿಟ್ ನೋಡ್ದಾಗ ಅವಳಿಗೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಇದು ಸಾಧಾರಣ ವೀಲ್ ಚೇರ್ ಅಲ್ಲಮ್ಮ, ಇದ್ರಲ್ಲಿ ಕೂತ್ಕೊಂಡು ಪಕ್ಷಿ ತರ ನೀನು ಮೇಲೆ ಹಾರಬಹುದು. ಕಮಲಾ ಆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಚೆನ್ನಾಗ್ ಆಟ ಆಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಯಸ್ಸಾದ ಅಜ್ಜಿ ಹೊರಟೋಗ್ತಾಳೆ ಮತ್ತೆ ದುಷ್ಯಂತ್ ಊಟ ಮಾಡೋದಕ್ಕೆ ಅಂತ ಹೊರಗಡೆ ಬರ್ತಾನೆ. ಕಮಲಾ ಅವನಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಅವನಿಗೆ ಅದನ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ ಮತ್ತೆ ಅವರಿಬ್ರು ತುಂಬಾ ಖುಷಿಯಿಂದ ವಾಪಸ್ ತಮ್ಮ ಮನೆಗೆ ಹೋಗ್ತಾರೆ. ಮನೋಜನ ಕುಟುಂಬ ಪುಣೆಯಲ್ಲಿದ್ದರು. ಆ ಮನೆಯಲ್ಲಿ ಅವನ ಅಮ್ಮ ಮತ್ತೆ ಅವರ ತಮ್ಮ ಇರ್ತಿದ್ರು. ಮನೋಜ್ ಪ್ರತಿದಿನ ಅವನ ಆಫೀಸ್ ಮುಂದೆ ನಿಂತ್ಕೊಂಡಿರೋ ಫಕೀರ್ಗೆ ಅಂಗಡಿಯಿಂದ ತಿಂಡಿ ತರಿಸ್ಕೊಡ್ತಿದ್ದ. ಮಗ, ನೀನ್ ತುಂಬಾ ದೊಡ್ಡ ಹೃದಯವಂತ, ಆ ಪರಮಾತ್ಮನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ಮನೋಜ್ ಜಾಬ್ ಮಾಡ್ತಿದ್ದ. ಅವನ್ ಹಾಗೆ ಜಾಬ್ ಮಾಡೋ ಹುಡುಗಿನ ನೋಡಿ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂತಿದ್ದ. ಮನೋಜಿನ ಅಮ್ಮ ಉಮಾ ಯಾವ ತರ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೇಕಂತ ಅನ್ಕೊಂಡಿದ್ಲು ಅಂದ್ರೆ, ಮನೆಯೆಲ್ಲ ಕೆಲ್ಸ ಮಾಡೋಳು ಮತ್ತೆ ಅತ್ತೆಯ ಸೇವೆ ಮಾಡೋದು. ಅಮ್ಮ, ನನಗೆ ದೀಪಿಕಾ ಅನ್ನೋ ಹುಡುಗಿ ಪರಿಚಯ ಇದ್ದಾಳೆ. ದೀಪಿಕಾ ನನ್ನ ಆಫೀಸ್ನ ಎದುರು ಇನ್ನೊಂದು ಆಫೀಸ್ ಅಲ್ಲಿ ಕೆಲ್ಸ ಮಾಡ್ತಾಳೆ. ನಾನು ಅವಳನ್ನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಇಮ್ಮ. ಇಲ್ಲ, ಒಂದ್ ವೇಳೆ ಸೊಸೆ ಜಾಬ್ ಮಾಡ್ತಾಳಂದ್ರೆ ನನ್ ಸೇವೆ ಯಾರ್ ಮಾಡ್ತಾರೆ ಮತ್ತೆ ಮನೆಯ ಎಲ್ಲಾ ಕೆಲ್ಸ ಯಾರ್ ನಿಭಾಯಿಸ್ತಾರೆ? ನನಗ್ ಈ ತರ ಸೊಸೆ ಬೇಡ. ಆಫೀಸ್ಗೋಗೋ ನೆಪದಲ್ಲಿ ಅಲ್ಲಿ ಇಲ್ಲಿ ಹುಡುಗರ ಜೊತೆ ಮಾತಾಡ್ಕೊಂಡ್ ನಿಂತ್ಕೊಳ್ಳೋದು. ಅಮ್ಮ, ಈಗಿನ ಕಾಲದಲ್ಲಿ ಹುಡುಗ ಹುಡುಗಿರು ಅವ್ರವ್ರ ಕಾಲ್ ಮೇಲೆ ಅವ್ರವ್ರು ನಿಂತ್ಕೊಳ್ಳಕ್ಕೆ ಇಷ್ಟಪಡ್ತಾರೆ. ಮನೇಲಿರೋ ಎಲ್ಲ ಕೆಲ್ಸಗಳನ್ನು ಒಟ್ಟೊಟ್ಟಿಗೆ ನಾವೇ ಮಾಡ್ಕೊಳ್ಳೋಣ. ದೀಪಿಕಾ ಮತ್ತೆ ನಾನು ತುಂಬಾ ವರ್ಷಗಳಿಂದ ಒಬ್ಬರನ್ನೊಬ್ರು ತಿಳ್ಕೊಂಡಿದ್ದೀವಿ ಮತ್ತೆ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದೀವಿ ಕೂಡ. ಬೇಡ, ನಾನ್ ನೋಡಿರೋ ಹುಡುಗಿ ಜೊತೆನೆ ನಿನ್ ಮದುವೆ ಆಗ್ಬೇಕು. ಅಮ್ಮ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ಹಾಗೆ ನನ್ನ ಜೀವನದ ಸಂಗಾತಿನ ಹುಡ್ಕೊಳ್ಳಕ್ಕೆ ನನಗೆ ಅಧಿಕಾರ ಇದೆ. ಮನೋಜ್ ದೀಪಿಕಾ ಜೊತೆ ಮದ್ವೆ ಮಾಡ್ಕೊಂಡ, ಕೊನೆಗೂ ನೀನ್ ನನ್ ಮಾತ್ ಕೇಳಿಲ್ವಲ್ಲ. ನೀನು ನಿನ್ನ ಆಸೆ ಅಂತ ನಡ್ಕೊಂಡೆ, ಇವಾಗ ಕಿವಿ ಕೊಟ್ಟು ಕೇಳಿ. ಮನೆ ಆಸ್ತಿ ಯಾವುದ್ರಲ್ಲೂ ಕೂಡ ನಿನಗೆ ಪಾಲು ಸಿಗೋದಿಲ್ಲ. ಮನೋಜ್ ಮತ್ತೆ ದೀಪಿಕಾ ಬೇಜಾರ್ ಪಟ್ಕೊಂಡ್ ಮನೆಯಿಂದ ಆಚೆಗೋದ್ರು. ಅವರು ಒಂದ್ ಫ್ಲಾಟ್ ನ ಬಾಡಿಗೆ ತಗೊಂಡ್ರು, ಅಲ್ಲೇ ವಾಸಿಸುತ್ತಿದ್ದರು. ಕೆಲವು ದಿನಗಳವರೆಗೂ ಎಲ್ಲ ಸರಿಯಾಗಿತ್ತು. ಮನೋಜ್ ಮತ್ತೆ ದೀಪಿಕಾ ತಮ್ಮ ಚಿಕ್ಕ ಪ್ರಪಂಚದಲ್ಲಿ ಸಂತೋಷವಾಗಿದ್ದರು. ಆದರೆ ಅವರ ಚಿಂತೆ ಯಾವಾಗ ಶುರುವಾಯಿತು ಅಂದರೆ, ದೀಪಿಕಾನ ಪ್ರೆಗ್ನೆನ್ ದಿನಗಳು ಶುರುವಾದಾಗ. ದೀಪಿಕಾ ತುಂಬಾ ಸಣ್ಣಗಾಗಿದ್ಲು. ಪ್ರೆಗ್ನೆನ್ಸಿ ಸಮಯದಲ್ಲಿ ಅವಳು ತುಂಬಾ ಸಲ ವಾಂತಿ ಮಾಡೋದ್ರಿಂದ ವೀಕ್ನೆಸ್ ಬರಲು ಶುರುವಾಯಿತು. ಡಾಕ್ಟರ್ ದೀಪಿಕಾಗೆ ಸಲಹೆ ಕೊಟ್ಟರು ಕೆಲವು ದಿನಗಳವರೆಗೂ ಮನೆಯಲ್ಲೇ ಇರಲು. ದೀಪಿಕಾ ಪದೇ ಪದೇ ರಜಾ ತಗೊಳ್ಳೋದ್ರಿಂದ ಕಂಪನಿ ಅವಳನ್ನು ಕೆಲಸದಿಂದ ತೆಗೆದುಹಾಕಿದರು. ಮನೋಜ್ ಒಬ್ಬನೇ ಫ್ಲಾಟಿನ ಬಾಡಿಗೆ, ಮನೆ ಮತ್ತು ಔಷಧಿ ಖರ್ಚುಗಳನ್ನು ನಿಭಾಯಿಸಲು ಕಷ್ಟವಾಗುತ್ತಿತ್ತು. ಅಲ್ಲಿ ಉಮಾ ತನ್ನ ಚಿಕ್ಕ ಮಗ ರಾಕೇಶನ ಮದುವೆ ತಾನು ನೋಡಿದ ಹುಡುಗಿಯ ಜೊತೆ ಮಾಡಿದಳು. ಒಂದು ದಿನ ಉಮಾಗೆ ಮನೋಜಿನ ಸ್ನೇಹಿತ ಮನೋಜು ಮತ್ತೆ ದೀಪಿಕನ ಕೆಟ್ಟ ಪರಿಸ್ಥಿತಿ ಬಗ್ಗೆ ತಿಳಿಸಿದಾಗ ಉಮಾ ಅವರ ಮನಸ್ಸು ಕರಗಿತು. ರಾಕೇಶ್ಗೆ ಹೇಳಿದಳು, ರಾಕೇಶ್ ಮಗನೇ, ಮನೋಜ್ ಮತ್ತೆ ದೀಪಿಕನ ಕರ್ಕೊಂಡ್ ಬಾ. ದೀಪಿಕಾ ಹೇಗೆ ಇರ್ಲಿ, ಕೊನೆಗೂ ಅವಳೊಂದ್ ಸೊಸೆ ಅಲ್ವಾ, ಅವಳ ಪ್ರೆಗ್ನೆನ್ಸಿಯಲ್ಲಿ ನಾನೇ ಚೆನ್ನಾಗ್ ನೋಡ್ಕೊಂತೀನಿ. ರಾಕೇಶ್ ಯೋಚನೆ ಮಾಡ್ತಿದ್ದ. ಮೊದಲು ಅಮ್ಮ ಹೇಳಿದ್ದರು ಆಸ್ತಿಯಲ್ಲಿ ಮನೋಜಣ್ಣನಿಗೆ ಯಾವುದೇ ಪಾಲು ಕೊಡಲ್ಲ ಅಂತ, ಈಗ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ದಯೆ ಬರ್ತಿದೆ. ಅಣ್ಣ ಮನೆಗೆ ಬಂದ್ರೆ ಅಮ್ಮ ಆಸ್ತಿನ ನಮ್ಮಿಬ್ರಿಗೂ ಎರಡು ಪಾಲು ಮಾಡ್ಬಿಡ್ತಾರೆ. ಅಮ್ಮನ ಮಾತಿನಂತೆ ಯಾಕೆ ಮದುವೆ ಮಾಡ್ಕೊಂಡೆ ಅಂದ್ರೆ, ಅವರ ಮನೆ ಮತ್ತೆ ಆಸ್ತಿ ಪಾಸ್ತಿ ಎಲ್ಲ ನನಗೆ ಸೇರ್ಲಿ ಅಂತ, ಇಲ್ಲ ಅಂದ್ರೆ ನಾನು ನನ್ನ ಗರ್ಲ್ಫ್ರೆಂಡ್ ನ ಮದುವೆ ಮಾಡ್ಕೊಳ್ತಿದ್ದೆ.
ರಾಕೇಶ್ ಮನೋಜ್ ಹತ್ರ ಹೋಗ್ಲೇ ಇಲ್ಲ. ಅವನು ಅಮ್ಮನ ಹತ್ರ ಹೋಗಿ ಸುಳ್ಳನ್ನು ಹೇಳಿದ. ಅಮ್ಮ, ನಾನು ಮನೋಜನ ಮನೆಗೆ ತಲುಪಿದಾಗ ಅಣ್ಣ ಮತ್ತೆ ದೀಪಿಕಾ ನನಗೆ ತುಂಬಾ ಅವಮಾನ ಮಾಡಿದ್ರು. ಅವರಿಬ್ರು ನನಗೆ ಒದ್ದಿ ಫ್ಲಾಟ್ ಇಂದ ಆಚೆ ಹಾಕ್ಬಿಟ್ರು. ಈಗ ನಾನು ಅವ್ರ ಹತ್ರ ಯಾವತ್ತೂ ಹೋಗಲ್ಲ. ಒಂದಿನ ಮನೋಜ್ ಆಫೀಸ್ ಬಿಲ್ಡಿಂಗ್ ಇಂದ ಆಚೆ ಬಂದಾಗ ಆಗ ಫಕೀರ್ ಅವನ್ನ ಕೇಳಿದ್ರು, ಏನಾಯ್ತು ಮನೋಜ್, ಸುಮಾರು ದಿನಗಳಿಂದ ತುಂಬಾ ಬೇಜಾರಾಗಿದ್ಯಾ? ಕಾಕ, ಮದ್ವೆ ನಂತರ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಇವಾಗ ನನ್ನ ಹೆಂಡತಿ ತಾಯಿ ಆಗ್ತಿದ್ದಾಳೆ. ಅವಳ ಆರೋಗ್ಯ ಸರಿ ಇಲ್ಲ. ಅವಳು ಕೆಲ್ಸ ಕೂಡ ಕಳ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಖರ್ಚುಗಳು ನನ್ನಿಂದ ನಿಭಾಯಿಸಕ್ ಆಗ್ತಿಲ್ಲ. ನನ್ನ ಹೆಂಡತಿಗ್ ಸಹ ಗೊತ್ತಿಲ್ಲ ನಾನು 200,000 ಸಾಲ ಮಾಡಿ ಅದ್ರಲ್ಲಿ ಮುಳುಗೋಗಿದ್ದೀನಿ ಅಂತ. ಗೊತ್ತಿಲ್ಲ ಕಾಕ, ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ. ನನಗೆ ಜೀವನ ಮಾಡೋದು ಸಾಕಾಗೋಗಿದೆ. ಚಿಂತಿಸಬೇಡ ಮಗನೆ, ನಾವೆಲ್ಲರೂ ಪರಮಶಿವನ ಸಂತಾನಗಳು. ನಾವು ಆ ದೇವರು ನಮ್ಮನ್ನ ಸೃಷ್ಟಿಸಿ ಯಾವಾಗ ಭೂಮಿಗೆ ಕಳಿಸ್ತಾನೋ ಆಗ ನಮ್ಮನ್ನ ಪೂರ್ತಿ ತಯಾರಿ ಮಾಡೇ ಕಳಿಸುತ್ತಾನೆ. ಖಂಡಿತ ದೇವರು ಒಳ್ಳೆ ದಾರಿನ ತೋರಿಸ್ತಾನೆ. ಆದ್ರೆ ನಿನ್ ಧೈರ್ಯ ಮಾತ್ರ ಕಳ್ಕೋಬೇಡ. ಮನೋಜ್ ಫಕೀರ್ನ ಮಾತಾಡಿಸಿ ತಿರುಗಿ ಹೋಗುವಾಗ ಮನೋಜ್ಗೆ ಗೊತ್ತಿಲ್ಲದೆ ಫಕೀರ್ ಅವನ ಜೋಬಿನಲ್ಲಿ ಏನೋ ಹಾಕಿದ. ಮನೋಜ್ ಮನೆಗೋಗಿ ಸೋಫಾ ಮೇಲೆ ಕೂತಾಗ ಅವನ ಜೇಬಿನಲ್ಲಿರುವ ವಸ್ತು ಚುಚ್ಚುತ್ತಿತ್ತು. ಮನೋಜ್ ತನ್ನ ಜೇಬಿನಲ್ಲಿ ಕೈ ಹಾಕಿ ಅವನ ಜೇಬಿಂದ ಕೂದ್ಲಿಗೆ ಹಾಕುವಂತಹ ಕ್ಲಚರ್ ಮತ್ತೆ ಅಲ್ಲೊಂದ್ ಪತ್ರ ಸಿಕ್ತು. ಈ ಕ್ಲಚರ್ ನನ್ನ ಜೇಬೊಳಗೆ ಹೇಗ್ ಬಂತು ದೀಪಿಕಾ? ಇದು ನಿಂದ? ಇಲ್ಲ, ಇದು ನಂದಲ್ಲ. ಈ ಪತ್ರದಲ್ಲಿ ಏನ್ ಬರೆದಿದೆ? ಇದು ಮಾಂತ್ರಿಕ ಕ್ಲಚರ್. ಇದನ್ನ ತಲೆಗೆ ಹಾಕೊಂಡ್ರೆ ಮನ್ಸಿಗೆ ಬಂದಂಗೆ ಕಟ್ಟಿಂಗ್ ಮತ್ತೆ ಶೇಪಿಂಗ್ ಕೂಡ ಮಾಡ್ಬೋದು. ಈ ಕ್ಲಚರ್ನ ಆ ಫಕೀರ್ ನನ್ನ ಜೇಬ್ಗೆ ಹಾಕಿರ್ಬೋದಾ? ಮಾರನೇ ದಿನ ಮನೋಜ್ ತನ್ನ ಆಫೀಸ್ ಮುಂದೆ ಹೋಗಿ ನೋಡಿದಾಗ ಫಕೀರ್ ಅಲ್ಲಿರ್ಲಿಲ್ಲ. ಈ ಕ್ಲಚರಿಂದ ನಾನು ಏನ್ ಮಾಡಬಹುದು? ಹಾ, ನನ್ನ ಆಫೀಸ್ ಮುಗಿದ್ಮೇಲೆ 1 ಗಂಟೆ ಯಾವ್ದಾದ್ರು ಸಲೂನ್ ಅಲ್ಲಿ ಕೆಲಸ ಮಾಡ್ತೀನಿ. ಮನೋಜ್ ಒಂದು ದೊಡ್ಡ ಸಲೂನ್ಗೆ ಹೋಗಿ ತನ್ನ ಮಾಂತ್ರಿಕ ಕ್ಲಚರ್ ಬಗ್ಗೆ ಹೇಳಿದ. ಅವನ್ಗೆ ತಕ್ಷಣ ಸಲೂನ್ ಅಲ್ಲಿ ಕೆಲಸ ಸಿಕ್ತು. ಮನೋಜ್ 1 ಗಂಟೆಯಲ್ಲಿ ಮಾಂತ್ರಿಕ ಕ್ಲಚರ್ ಇಂದ ಡಜನ್ ಗಟ್ಟಲೆ ಹುಡುಗಿಯರ ಕೂದಲನ್ನು ಕತ್ತರಿಸುತ್ತಿದ್ದ ಮತ್ತೆ ಒಳ್ಳೆ ಶೇಪ್ ಕೂಡ ಕೊಡ್ತಿದ್ದ. ಕೊನೆಗೂ ಮನೋಜಿನ ಪರಿಸ್ಥಿತಿ ಚೆನ್ನಾಗಾಯ್ತು. ಕೆಟ್ಟು ಸಮಯ ಕಳೆದೋಯ್ತು. ಮನೋಜ್ ಸಾಲವನ್ನು ತೀರಿಸಿದ ಮತ್ತು ದೀಪಿಕಾಗೂ ಸೇಫ್ ಡೆಲಿವರಿ ಆಯಿತು. ಮನೋಜ್ ಜಾಬ್ ಮಾಡ್ತಿದ್ದ ಮತ್ತೆ ದೀಪಿಕಾ ಸ್ವಂತವಾಗಿ ಸಲೂನ್ ಓಪನ್ ಮಾಡಿದ್ಲು. ಮಾಂತ್ರಿಕ ಕ್ಲಚರ್ ಸಹಾಯದಿಂದ ದೀಪಿಕಾ ಮತ್ತೆ ಮನೋಜ್ ತುಂಬಾ ಶ್ರೀಮಂತರಾದರು. ತಾವು ಸಂಪಾದಿಸೋ ದುಡ್ಡಲ್ಲಿ ಅರ್ಧ ಬಡವರಿಗೆ ನೀಡುತ್ತಿದ್ದರು. ರಾಕೇಶ್ ನೋಡಿದಾಗ ಅವರ ಅಣ್ಣ ಮತ್ತೆ ದೀಪಿಕಾ ಶ್ರೀಮಂತ ಆಗಿರೋದನ್ನ, ಅವನು ಅವರನ್ನ ಮನೋಜಿನ ಮನೆಗೆ ಹೋಗುತ್ತಾನೆ ಮತ್ತೆ ಹೇಳ್ತಾ ಇದ್ದ. ಮನೋಜಣ್ಣ, ನನಗೆ ನಿಮ್ ಬಗ್ಗೆ ತುಂಬಾ ನೆನಪಾಗ್ತಿರುತ್ತೆ. ನಾನು ತುಂಬಾ ಸಲ ಅಮ್ಮ ಹತ್ರ ಹೇಳಿದ್ದೆ ಮನೋಜಣ್ಣ ಮನೆ ಕರ್ಸ್ಕೊಳ್ಳೋಣ ಅಂತ, ಆದ್ರೆ ಅವಳು ಒಪ್ಕೊಳ್ಳಿಲ್ಲ. ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ ನಾನು ಯಾವ್ದು ಕೆಲ್ಸ ಮಾಡಲ್ಲ ಅಂತ. ಹಳೆ ಮನೆಯಿಂದ ಬಾಡಿಗೆ ಬರುತ್ತಲ್ವಾ, ಅದರಿಂದಾನೇ ಜೀವನ ನಡೆಸ್ತಾ ಇದ್ದೀನಿ. ಈಗಿನ ಮನೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಅಮ್ಮ ಕೂಡ ಹುಷಾರಿಲ್ಲ. ಅಣ್ಣ, ನೀವು ಅಂದ್ರೆ ಆ ಮಾಂತ್ರಿಕ ಕ್ಲಚರ್ ಕೆಲವು ದಿನಗಳಿಗೋಸ್ಕರ ನನಗೆ ಕೊಡ್ತೀಯಾ? ಹಾ ರಾಕೇಶ್, ಖಂಡಿತ ಕೊಡ್ತೀನಿ. ನೀನ್ ಇದನ್ನ ತೆಗೆದುಕೋ, ಒಳ್ಳೆ ದುಡ್ಡು ಸಂಪಾದನೆ ಮಾಡು, ಆಮೇಲೆ ನನಗೆ ವಾಪಸ್ ಮಾಡು. ರಾಕೇಶ್ ಮಾಂತ್ರಿಕ ಕ್ಲಚರ್ ತಗೊಂಡೋದ. ಅವನು ಮಾರನೇ ದಿನ ರಾಕೇಶ್ ನಿಜವಾದ ಕ್ಲಚರ್ ಬದಲಿಗೆ ನಕಲಿ ಕ್ಲಚರ್ ಅನ್ನು ಮನೋಜಿಗೆ ಕೊಟ್ಟ. ಮಾರನೇ ದಿನ ದೀಪಿಕಾ ಮಾಂತ್ರಿಕ ಕ್ಲಚರ್ ಉಪಯೋಗಿಸಿದಾಗ ಅದರ ಪರಿಣಾಮ ಬೀಳಲಿಲ್ಲ. ದೀಪಿಕಾ ರಾಕೇಶ್ಗೆ ಫೋನ್ ಮಾಡಿದಳು. ಹಲೋ ರಾಕೇಶ್, ಮಾಂತ್ರಿಕ ಕ್ಲಚರ್ ಯಾಕೆ ವರ್ಕ್ ಆಗ್ತಿಲ್ಲ? ನನಗೇನ್ ಗೊತ್ತು, ನಿಮ್ ಕ್ಲಚರ್ ನೀವು ತಿಳ್ಕೋಬೇಕು, ಕೆಟ್ಟೋಗಿರ್ಬೋದು ಅಥವಾ ಎಕ್ಸ್ಪೈರ್ ಆಗಿರ್ಬೋದು. ಈಗ ನಾನು ನಿಜವಾದ ಕ್ಲಚರಿಂದ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತೀನಿ. ರಾಕೇಶ್ ಸ್ವಂತ ಸಲೂನ್ ಓಪನ್ ಮಾಡ್ದ. ಕೂತ್ಕೊಳ್ಳಿ ಮೇಡಮ್, ನಾನು ಬರೀ 1 ನಿಮಿಷದಲ್ಲಿ ನಿಮ್ಮ ಕೂದಲನ್ನ ಕಟಿಂಗ್ ಮಾಡ್ಬಿಡ್ತೀನಿ. ರಾಕೇಶ್ ಆ ಕ್ಲಚರ್ ಆ ಹುಡುಗಿಯ ತಲೆಗೆ ಹಾಕಿದಾಗ ಆ ಹುಡುಗಿ ಕೂದಲು ಸುಡಲಾರಂಭಿಸಿತು. ಅವಳು ಬೋರ್ಡಾದಳು. ಅಯ್ಯೋ ದೇವ್ರೇ, ನನ್ ಕೂದ್ಲಿಲ್ಲಾಯ್ತು. ಆ ಹುಡುಗಿ ತನ್ನ ಗಂಡನನ್ನು ಕರೆಸಿ ಮತ್ತೆ ರಾಕೇಶ್ಗೆ ತುಂಬಾನೇ ಹೊಡೆಸಿದಳು. ಮತ್ತೆ ಹೊರಗೆ ನಿಂತಿರುವ ಫಕೀರ ನಗ್ತಾ ಇರ್ತಾನೆ.